ಹಾಯ್ ಹಲೋ ನಮಸ್ತೆ ಎಲ್ರಿಗೂ ನಮಸ್ಕಾರ. ಈ ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಆರ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಕೂಡ ಹಲವಾರು ಜನ ಈ ಕಮೆಂಟ್ಸಲ್ಲಿ ಕ್ವೆಶನ್ಸ್ನ ಕೇಳ್ತಾ ಇರೋದ್ರೆ ಸರ್ ಈ ಗೆಜೆಟ್ ನೋಟಿಫಿಕೇಷನ್ ಈ ಎರಡೂ ಎಕ್ಸಾಮ್ಗೆ ಯಾವಾಗುತ್ತೆ ಅಂತ. ಒಂದು ಅರ್ಹತಾ ಪರೀಕ್ಷೆ, ಇನ್ನೊಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ. ಸೊ ಯಾವಾಗುತ್ತೆ, ಏನು ಕತೆ, ಇವೆಲ್ಲವನ್ನು ಎವ್ರಿ ಟೈಮ್ ಕೇಳ್ತಾ ಇದ್ದಾರೆ. ಯಾಕಂದರೆ ನಮ್ಗೆ ಏನಾಗ್ಬಿಡುತ್ತೆ ಅಂದರೆ, ಈಗ ಪಾಪ ಪ್ರತಿಯೊಬ್ಬರು ಈಗ ಬಿ ಎಡ್ ಮಾಡಿರೋರು ಅಥವಾ ಪಿ ಜಿ ಮಾಡಿರೋರು ಟಿ ಇ ಟಿಯಲ್ಲಿ ಎಲಿಜಿಬಲ್ ಆಗಿರತಕ್ಕಂಥ ಅಭ್ಯರ್ಥಿಗಳು, ಈಗ ತುಂಬ ಅವರಿಗೆಲ್ಲ ಪ್ರತಿಯೊಬ್ಬರಿಗೂ ಒಂದು ಸರ್ಟೈನ್ ಎಜುಕೇಷನ್ ಮಾಡಿಕೊಂಡಾಗ ಅವ್ರಿಗೆ ಒಂದು ಥಾಟ್ಸ್ ಇರುತ್ತೆ, ಒಂದು ಗೋಲ್ಸ್ ಅಂತ ಇರುತ್ತೆ. ನಾವೊಂದು ಎಕ್ಸಾಮಲ್ಲಿ ಫೇಸ್ ಮಾಡಬೇಕು, ಐ ಥಿಂಕ್ ಸೊ ಒಳ್ಳೆ ಸ್ಕೋರ್ ಮಾಡಬೇಕು, ಅಪಾಯಿಂಟ್ ಆಗಬೇಕು, ಲೈಫ್ ಸೆಟ್ಲ್ ಮಾಡ್ಕೊಳ್ಬೇಕು, ಹೀಗೆಲ್ಲ ಐ ಥಿಂಕ್ ತುಂಬ ತಿಂಗಳುಗಳಿಂದ ಅವರೆಲ್ಲ ವೆಯ್ಟ್ ಮಾಡ್ತಾನೆ ಇದ್ದಾರೆ ಎಚ್ ಎಸ್ ಟಿ ಆರ್ ಗೆಜೆಟ್ ಆಗುತ್ತೆ ಅಂತ. ಸೊ ನಾನು ಒಂದು 5-10 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ಸೊ ಪ್ರಮುಖವಾದ ವಿಷಯಗಳು ಇದ್ರ ಸಂಬಂಧಪಟ್ಟ ಹಾಗೆ ನೋಡಿ, ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಏನಿದೆ, ಸೊ ಇದ್ರ ಬಗ್ಗೆ ಜನವರಿಯಲ್ಲಿ ಒಂದು ಸುತ್ತೋಲೆಯನ್ನು ಫಸ್ಟ್ ಬಿಡುಗಡೆ ಮಾಡಿದರು. ಸೊ ಸಾಧ್ಯವಾದಷ್ಟು ಬೇಗ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ ಈ ಎಚ್ ಎಸ್ ಟಿ ಆರ್ನ ನೋಟಿಫಿಕೇಷನ್ ಮಾಡಲಿಕ್ಕೆ. ಸೊ ಬೇಗ ರಿಕೂಪ್ ಮಾಡಬೇಕು ಅಂತ ಅದು ಮೊದಲನೇ ಸುತ್ತೋಲೆ ಬಿಟ್ಟಿದ್ದು. ಸೊ ಅದು ಬಂದಿದ್ದೇ ಬಂದಿದ್ದು, ಒಂದು ತಿಂಗಳಾದಮೇಲೆ ಅದು ಮತ್ತೆ ಸ್ಟೇ ಆಗ್ಬಿಡ್ತು, ಅದು ಪ್ರೊಸೀಜರೇ ಸ್ಟಾಪ್ ಮಾಡಿಬಿಟ್ರೆ ಈಗೇನು. ಅದಾದಮೇಲೆ 2022 ಬಂದ ಮೇಲೆ ಒಂದು ಸುತ್ತೋಲೆ ಬಿಟ್ಟರು ಅಂಕಿಅಂಶಗಳ ಸಮೇತವಾಗಿ. ಅಂದರೆ ನಾವು ಫಿಸಿಕಲ್ ಟೀಚರ್ಸನ್ನು ಇಷ್ಟು ತಗೊಳ್ತೀವಿ ಮತ್ತು ಅಸಿಸ್ಟೆಂಟ್ ಟೀಚರ್ಸ್ನ ಇಷ್ಟು ತಗೊಳ್ತೀವಿ ಅಂತ 2500 ಪೋಸ್ಟನ್ನು ಸೇರಿ. ಇದಾದ ನಂತರದಲ್ಲಿ ಅಲ್ಲಲ್ಲಿ ಒಂದಷ್ಟು ಎಜುಕೇಷನ್ ಮಿನಿಸ್ಟರ್ ಮಾಡಿದಂಥ ಟ್ವೀಟ್ಸು, ನಾವು 2023 ಫೆಬ್ರವರಿ ಮಾಹೆಯಲ್ಲಿ ಎಚ್ ಎಸ್ ಟಿ ಆರ್ಗೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ. ಸೊ ನೀವೇ ಯೋಚನೆ ಮಾಡಿ ಈಗ ಫೆಬ್ರವರಿ ಕಂಪ್ಲೀಟ್ ಆಯಿತು, ಸೊ ಮಾರ್ಚ್ ಕಮೆನ್ಸ್ ಆಯಿತು, ಆಲ್ರೆಡಿ ಈಗ 4 ಡೇಸ್ ಕಂಪ್ಲೀಟು ಮಾರ್ಚು. ಸೊ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಈಗ ನೋಟಿಫಿಕೇಷನ್ ಆಗ್ಬೋದೋ ಇಲ್ವಾ ಅಂತ. ಇದು ಒಂದು ಕತೆ. ಈಗ ಇನ್ನೊಂದು ಟಿ ಇ ಟಿ ಬಗ್ಗೆ ನಿಮ್ಗೆ ಹೇಳೋದಾದರೆ, ಜಿ ಪಿ ಎಸ್ ಟಿ ಆರ್ದು ಮೈನ್ ನೋಟಿಫಿಕೇಷನ್ ಆದಾಗ ಈ ಟಿ ಇ ಟಿ ಬಗ್ಗೆ ಹೇಳಿದರು. ಅಫ್ಕೋರ್ಸ್ ಅದು ಪ್ರತಿಯಲ್ಲೂ ಇತ್ತು, ಆದೇಶದ ಪ್ರತಿಯಲ್ಲೂ ಕೂಡ. ಅಂದರೆ ನಾವು ಎವ್ರಿ ಇಯರ್ ಟ್ವೈಸ್ ಮಾಡೇ ಮಾಡ್ತೀವಿ 23 ಟಿ ಇ ಟಿ ಎಕ್ಸಾಮಿನೇಷನ್ ಅಂತ ಹೇಳಿದ್ರು. ಈಗ ಒಂದು ಟರ್ಮ್ ಆಫ್ ನೋಟಿಫಿಕೇಷನ್ನು ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಾಗ ಆಗಿಲ್ಲ. ಸೊ ನಿಮ್ಮಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು, ಸೊ ಏನೇ ಹೇಳಿದ್ರು ಅದು ಒಂದ್ಸಲ ಎಕ್ಸಿಕ್ಯೂಟ್ ಆಗೋ ತನಕ ತುಂಬ ಕಷ್ಟ. ಈಗ 2 ಸಲ ಅಂತ ಹೇಳಿದರೆ ಈಗ ಹೆಂಗೆ ಸಾಧ್ಯ ಇದು? ಈಗ ಒಂದು ಟರ್ಮ್ ಆಫ್ ಜಿ ಪಿ ಎಸ್ ಟಿ ಆರ್ ಕಂಪ್ಲೀಟ್ ಆಗಿ, ಸೊ ಅದೇನೋ ಸ್ಟೇ ಆಗಿ ಹೈಕೋರ್ಟ್ ಜಜ್ಮೆಂಟ್ ಬಂದು ಈಗ 1:1 ಎಗೇನ್ ಮತ್ತೊಂದು ಹೊಸ ಲಿಸ್ಟ್ ಬಿಟ್ಟು ಈಗ ಇನ್ನೊಂದು ಮೇನ್ ಸೆಲೆಕ್ಷನ್ ಲಿಸ್ಟ್ ಬರಬೇಕು. ಮೇ ಬಿ ಅದು ವಿತಿನ್ ಒಂದು 2-3 ಡೇಸ್ ಒಳಗಡೆ ಬರ್ಬೋದು. ಹೀಗೆಲ್ಲ ಇದೆ. ಸೊ ಈ ಮಧ್ಯದಲ್ಲಿ ಇದೊಂದು ತಿಂಗಳು ಈಗ ಕ್ರಾಸ್ ಆಯಿತು ಅಂದರೆ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಈಗ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆಯಿತು ಅಂದರೆ ಒಂದ್ಸಲ ಯಾವುದೇ ಇಲಾಖೆಯ ಯಾವುದೇ ಆದೇಶಗಳು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದು ಫಸ್ಟು ನಿಮ್ಗೆ ಗಮನಕ್ಕಿರಲಿ, ಇಟ್ಸ್ ಅ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ರ್. ಇದು ಕೋಡ್ ಆಫ್ ಕಂಡಕ್ಟ್ ಬಂತು ಅಂದರೆ ಯಾವುದೇ ನೋಟಿಫಿಕೇಷನ್ನು ಆಗೋದಕ್ಕೆ ಬಹುತೇಕ ಚಾನ್ಸಸ್ ತುಂಬ ಕಡಿಮೆ ಇದೆ. ಹಂಗೆಲ್ಲ ಮಾಡಲಿಕ್ಕೆ ಆಗಲ್ಲ ಆ್ಯಸ್ ಪರ್ ರೂಲ್ಸು. ಇನ್ನು ಅದು ಬಂತು ಅಂದರೆ ಸೊ ವಿತಿನ್ ಫ್ಯೂ ಡೇಸಲ್ಲಿ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ, ಅಫಿಷಿಯಲ್ ಎಲೆಕ್ಷನ್ನು. ಸೊ ಇನ್ನೆಲ್ಲಿ ನಿಮಗೆ ಗೆಜೆಟ್ ನೋಟಿಫಿಕೇಷನ್ ಆಗಲಿಕ್ಕೆ ಸಾಧ್ಯ? ಯಾವ ಪರೀಕ್ಷೆಗಳ ಒಂದು ಅಧಿಕೃತವಾದ ಆದೇಶಗಳು ಯಾವ ಇಲಾಖೆಯನ್ನು ಕೂಡ ಹೊರಬರಲಿಕ್ಕೆ ಸಾಧ್ಯ ಆಗಲ್ಲ, ಇದನ್ನು ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನ ಪಾಪ ಈಗ ಓದ್ತಾ ಇರ್ತಾರೆ, ಕೆಲವರೆಲ್ಲ ಆನ್ಲೈನ್ ಕ್ಲಾಸಸ್ಗೆಲ್ಲ ಅಟೆಂಡ್ ಮಾಡ್ತಾರೆ, ಪೇಯ್ಡ್ ಕ್ಲಾಸ್ಗೆಲ್ಲ. ಇನ್ನೂ ಒಂದಷ್ಟು ಜನ ಕೋಚಿಂಗ್ ಕ್ಲಾಸ್ಗೆಲ್ಲ ಹೋಗ್ತಾ ಇರ್ತಾರೆ ಪ್ರತಿದಿನ. ಇವೆಲ್ಲ ನಮ್ಮ ಗಮನಕ್ಕೆ ಬರ್ತಾ ಇರುತ್ತೆ, ಅವ್ರು ಹೇಳ್ತಾ ಇರ್ತಾರೆ ಕಮೆಂಟ್ ಮಾಡಬೇಕಾದ್ರೆ, ಸರ್ ನಾವು ಹಿಂಗೆಲ್ಲ ಕ್ಲಾಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀವಿ, ಹೀಗೆಲ್ಲ ಹೋಗ್ತಾ ಇದ್ದೀವಿ ಅಂತ. ಅಫ್ಕೋರ್ಸ್ ಎಲ್ಲ ಓಕೆ, ಬಟ್ ನಾನು ಹೇಳೋದಿಷ್ಟೇ, ಈಗ ಸುಮ್ಮನೆ ನೀವು ಸಫರ್ ಆಗೋದು ಬೇಡ ಈಗ ನೋಟಿಫಿಕೇಷನ್ ಆಗಿಲ್ಲ ಅಂತ. ಸೊ ನಿಮ್ಮ ಏನು ಓದಿದೆ, ಸೊ ಮ್ಯಾಕ್ಸಿಮಮ್ ಸುಮ್ಮನೆ ಓದ್ತಾ ಇರಬೇಕು ನೀವು. ಯಾಕೆಂದರೆ ಯಾವಾಗಲೂ ಸ್ಟಡೀಸ್ ರೆಗ್ಯುಲರ್ ಆಗಿದ್ದರೆ ನಿಮ್ಗೆ ಕಂಪ್ಲೀಟ್ ಈಸಿ ಆಗಿಬಿಡುತ್ತೆ. ನಿಮಗೆ ಒಂದು 3-4 ಸಲ ರಿವಿಷನ್ ಮಾಡಿಬಿಡ್ತು ಅಂದರೆ ಐ ಥಿಂಕ್ ತರೋ ಅಲ್ಲಿಗೆ ನೀವು ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ಸನ್ನು ಕವರ್ ಅಪ್ ಮಾಡ್ಬೋದು. ನೀವು ಏನು ಮಾಡಲಿಕ್ಕಾಗಲ್ಲ. ನನ್ನ ಪ್ರಕಾರ 100ಕ್ಕೆ 95% ಬಹುತೇಕ 2 ನೋಟಿಫಿಕೇಷನ್ ಆಗೋದು ಡೌಟ್ ಇದೆ, ಅನುಮಾನ ಇದೆ ಈ ವರ್ಷ. ಈಗ ಬಿ ಜೆ ಪಿಯವರೇ ಹೇಳಿದರು, ಈಗ ಒಂದು ಟರ್ಮ್ ಆಫ್ ಜಿ ಪಿ ಎಸ್ ಟಿ ಆರ್ ಕರೆದಾದ್ಮೇಲೆ ಅಸೆಂಬ್ಲಿಯಲ್ಲೇ ಸಿ ಎಮ್ ಹೇಳಿದರು ನಾವು ಇನ್ನೂ 15,000 ಪೋಸ್ಟ್ ಕನ್ಫರ್ಮ್ ಮಾಡ್ತೀವಿ ಅಂತ. ಇನ್ ಕೇಸ್ ಈಗ ನೆಕ್ಸ್ಟ್ ಇಯರ್ ಅಂದರೆ ಎಲೆಕ್ಷನ್ ಆದ ನಂತರದಲ್ಲಿ ಯಾವ ಗೌರ್ಮೆಂಟ್ ಬರುತ್ತೆ ಯಾರಿಗೆ ಗೊತ್ತು? ಈಗ ಬಿ ಜೆ ಪಿಯವರು ಹೀಗೆ ಹೇಳಿದ್ದಾರೆ. ಈಗ ಇನ್ ಕೇಸ್ ಮತ್ತೊಂದು ಸಲ ಬಿ ಜೆ ಪಿನೇ ಬಂದರೂ ಕೂಡ ಇವ್ರು ಹೇಳಿರೋದಕ್ಕೆ ತಕ್ಕನಾಗಿ ಅವ್ರು ಮಾಡಬೇಕಲ್ವಾ? ಅದನ್ನು ಹೇಳಲಿಕ್ಕಾಗಲ್ಲ, ಯಾಕೆಂದರೆ ರಾಜಕೀಯ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಯಾವ್ಯಾವ ಟೈಮಲ್ಲಿ ಹೇಗೆಲ್ಲ ಇದ್ರ ಬೆಳವಣಿಗೆ ಆಗುತ್ತೆ ಅಂತ. ಹಂಗಾಗಿ ಕಾದು ನೋಡಬೇಕಾಗಿದೆ. ನೋಡಿ, ಈಗ ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಅಕಾಡೆಮಿಕ್ ಇರೋಗುತ್ತೆ, ಮತ್ತೆ ಈ ವರ್ಷ ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ ಇದಾಗಲ್ಲ. ಇದು ದಯಮಾಡಿ ನಿಮ್ಮ ಓದು ಏನಿದೆ, ನೀವು ಡಿಸಪಾಯಿಂಟ್ ಆಗಿ ನಿಮ್ಮ ಓದನ್ನು ನಿಲ್ಲಿಸಬೇಡಿ. ಯಾಕಂದರೆ ಒಂದ್ಸಲ ಗ್ಯಾಪ್ ಕೊಟ್ಬಿಟ್ರೆ ರೀಡಿಂಗ್ಗೆ ನೀವು ಮತ್ತೆ ರಿಕವರ್ ಮಾಡಲಿಕ್ಕೆ ನಿಮಗೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಸುಮ್ಮನೆ ಯಾಕೆ ಮತ್ತೆ ಅಷ್ಟು ಟೈಮನ್ನು ವೇಸ್ಟ್ ಮಾಡೋದು? ಹಾಗಾಗಿ ದಯಮಾಡಿ ನೀವು ಹೇಗೆ ಓದ್ತಾ ಇದ್ದೀರಾ, ಮ್ಯಾಕ್ಸಿಮಮ್ ಸಿಲೆಬಸ್ ಸಬ್ಜೆಕ್ಟ್ ಸಿಲೆಬಸ್ ಏನು ಚೇಂಜ್ ಆಗಲ್ಲ ಅಕಾರ್ಡಿಂಗ್ ಟು ಮೀ. ಸೊ ದಯಮಾಡಿ ಆ್ಯಸ್ ಪರ್ ಸಿಲೆಬಸ್ಸು ನೀವು ಓದ್ತಾ ಇರಿ. ಬೇಕಾದರೆ ನಾನು ಈಗ ಆಲ್ರೆಡಿ ನನ್ನ ಟೆಲಿಗ್ರಾಮಲ್ಲೇ 2016 ಒಂದು ಸಿ ಎಂಡ್ ಆರ್ ರೂಲ್ ಕಾಪಿಯನ್ನು ಕಳಿಸಿದ್ದೀನಿ. ಸೊ ಪ್ರೀವಿಯಸ್ ಇಯರ್ ಸಿಲೆಬಸ್ಸನ್ನು ನಾನು ಶೇರ್ ಮಾಡಿದ್ದೀನಿ, ಎಚ್ ಎಸ್ ಟಿ ಆರ್ದು ಮತ್ತು ಟಿ ಇ ಟಿ ಎಕ್ಸಾಮ್ ಬಗ್ಗೆಯೂ, ಯಾವುದು ಪೆಂಡಿಂಗ್ ಇಲ್ಲ ಇಲ್ಲಿ. ಸೊ ಹಂಗಾಗಿ
ದಯಮಾಡಿ ನೋಟಿಫಿಕೇಶನ್ ಬಗ್ಗೆ ತಲೆಕೆಡಿಸ್ಕೊಬೇಡಿ. ಬಹುತೇಕ ಡೌಟ್ ಇದೆ ಟಿ ಇ ಟಿ ಆಗಲಿ ಎಚ್ ಎಸ್ ಟಿ ಆರ್ ಆಗಲಿ ನೋಟಿಫಿಕೇಶನ್ ಆಗಲಿಕ್ಕೆ. ಸೊ ಇದಿಷ್ಟು ನಿಮಗೆಲ್ಲ ನಿಮ್ಗೆ ಹೇಳಿ ನಿಮ್ಗೆ ಗಮನ ತರಿಸ್ಬೇಕಿತ್ತು ಹೇಳಿದ್ದೀನಿ. ಯಾಕೆಂದರೆ ಪಾಪ ಪದೇ ಪದೇ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು ಯಾವಾಗುತ್ತೆ ಏನು ಅಂತ. ಬಟ್ ನಾನು ಇದಕ್ಕೆಲ್ಲ ಒಂದು ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕಾಗಲಿಲ್ಲ, ಯಾಕೆಂದರೆ ಇಲಾಖೆಯಿಂದ ಏನು ಆದೇಶಗಳು ಬರದೆ ಅಥವಾ ಅಂಕಿಅಂಶಗಳು ಸರಿಯಾಗಿ ಬರದೇ ನಾವು ಯೂಟ್ಯೂಬರ್ಸು ಬ್ಲೈಂಡಾಗಿ ಹೇಳಿಬಿಟ್ಟು ಸುಮ್ಮನೆ ಕನ್ಫ್ಯೂಸ್ ಮಾಡಲಿಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಾಗಿ ಸುಮ್ಮನೆ ಇದ್ದೆ, ಈಗ ಫೈನಲಿ ಹೇಳ್ತಾ ಇದ್ದೀನಿ. ಸೊ ಒನ್ ಸೆಕೆಂಡ್, 100 to 95 ಭಾಗ ಟಿ ಇ ಟಿ ಆಗಲಿ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಆಗಲಿ ಆಗೋದು ಬಹುತೇಕ ಈ ವರ್ಷ ಅನುಮಾನ ಇದೆ. ಸೊ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಮೂವ್ ಆಗುತ್ತೆ ಅದು, ಈ ವರ್ಷ ಇಲ್ಲ ಅಂತ ಆಯಿತು ಅಲ್ಲಿಗೆ. ಸೊ ಹಾಗಾಗಿ ನಿಮ್ಮ ಓದನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಒಂದು ಒಳ್ಳೆ ಅವಕಾಶ ಅಂತ ಅಂದ್ಕೊಳ್ಳಿ ನೀವು. ತುಂಬ ಗ್ಯಾಪ್ ಸಿಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಕಾಯಲೇಬೇಕಾಗುತ್ತೆ. ಸೊ ನನ್ನ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ, ಯು ಹ್ಯಾವ್ ಟು ಕಂಟಿನ್ಯೂ ಯುವರ್ ಸ್ಟಡೀಸ್ ಇಸ್ ವೆಲ್. ದಯಮಾಡಿ ಓದ್ಕೊಳ್ಳಿ. ಸೊ ನೀವು ನೀವೇ ಒಂದಷ್ಟು ಐ ಥಿಂಕ್ ಕ್ವಶನ್ ಬ್ಯಾಂಕ್ ಥರ ಪ್ರಿಪೇರ್ ಮಾಡ್ಕೊಳ್ಳಿ, ಕ್ವಶನ್ಸನ್ನು ಆನ್ಸರ್ ಮಾಡ್ಕೊಳ್ಳಿ. ಕೆಲವೊಂದು ಒಳ್ಳೊಳ್ಳೆ ಯೂಟ್ಯೂಬ್ ಚಾನಲ್ಸ್ ಇರುತ್ತೆ, ಕ್ಲಾಸಸ್ ಎಲ್ಲ ಮಾಡ್ತಾ ಇರುವಂಥದ್ದು ನೋಡಿ. ಆಮೇಲೆ ಈ ಚಂದನ ವಾಹಿನಿಯಲ್ಲಿ ಹೈಸ್ಕೂಲ್ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಎಚ್ ಎಸ್ ಟಿ ಆರ್ ಸಿಲೆಬಸ್ಸು ಏನು ಪಾಠಗಳು ಬರುತ್ತೆ ಅದೇ ಒಂದು ಕೆಲವೊಂದು ಪಾಠಗಳನ್ನು ನಿಮಗೆ ಚಂದನ ವಾಹಿನಿಯಲ್ಲಿ ಈ ಸಂವೇದ ಅಂತಕ್ಕಂಥ ಒಂದು ಕಾರ್ಯಕ್ರಮದಡಿಯಲ್ಲಿ ಅವರು ತುಂಬ ಕ್ಲಾಸಸ್ ಮಾಡಿದರು. ಅಂದರೆ ಲಾಸ್ಟ್ ಇಯರ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕನೆಕ್ಟ್ ಆದಾಗ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಒಳ್ಳೊಳ್ಳೆ ಕ್ಲಾಸ್ ಸಿಗುತ್ತೆ. ಸರ್ಚ್ ಮಾಡಿ ದಯಮಾಡಿ, ಯಾಕಂದರೆ ನಾನು ಕೂಡ ನನ್ನ ಇನ್ನೊಂದು ಚಾನಲಲ್ಲಿ ಕೆಲವೊಂದು 5 ತರಗತಿಗಳನ್ನು ನಾನು ಕ್ರಾಪ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ, ಯೂಸ್ ಆಗಲಿ ನೋಡಲಿ ಅಂತ. ಹಾಗಾಗಿ ನೋಡಿ ನಿಮಗೆ ಎಲ್ಲೆಲ್ಲಿ ಕ್ಲಾಸನ್ನು ಚೆನ್ನಾಗಿ ಮಾಡ್ತಕ್ಕಂಥ ಒಂದಷ್ಟು ಟೀಚರ್ಸು ಸಿಗ್ತಾರೆ ನಿಮಗೆ, ಅಂದರೆ ಯೂಟ್ಯೂಬಲ್ಲಾಗಲಿ ಅಥವಾ ಸೊ ಮತ್ತೊಂದು ಪ್ಲಾಟ್ಫಾರ್ಮ್ಲಾಗಲಿ, ದಯವಷ್ಟು ಅವೆಲ್ಲವನ್ನು ಬಳಸ್ಕೊಳ್ಳೋ ಪ್ರಯತ್ನ ಮಾಡಿ. ಸೊ ಇದಿಷ್ಟು ಟಿ ಇ ಟಿ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟ ಹಾಗೆ ಆದೇಶ ಆಗುತ್ತೋ ಅಥವಾ ಆಗಲ್ಲ ಅಂದ್ರ ಸಂಬಂಧ ಹೀಗೆಲ್ಲ ಒಂದಷ್ಟು ವಿಷಯಗಳನ್ನು ನಿಮಗೆ ಹಂಚ್ಕೊಳ್ಬೇಕಿತ್ತು, ಎಲ್ಲವನ್ನ ಹೇಳಿದ್ದೀನಿ. ಸೊ ದಯಮಾಡಿ ಬಿಫೋರ್ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ದಿಸ್ ವಿಡಿಯೋ, ಯಾವುದೇ ಕಾರಣಕ್ಕೂ ನಿಮ್ಮ ಸ್ಟಡೀಸನ್ನು ನೀವು ಸ್ಟಾಪ್ ಮಾಡಲಿಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.